ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆರುಷಿ ನೋಡಿ, ಹವ್ಯಕಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದಾಳೆ. मद्वे ಅಡಿಗೆ ನನ್ನಕ್ಕಿಂತ ಚೆನ್ನಾಗಿ ಮಾಡ್ತಾಳೆ. ಅಡಿಗೆ ಇಬ್ಬರು ಮಾಡ್ತೇವೆ ಮನೆಯಲ್ಲಿ ಕೂಡ. ಕಡಿಬಿಡಿ ತಾಯಿ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಸೇರ್ಕೊಂಡು ಮಾಡ್ತೇವೆ. ಅವರು ಕೂಡ ಮಾಡೋದಿದೆ, ನಾನು ಮಾಡೋದಿದೆ. ತುಂಬಾ ಸಂತೋಷ, ತುಂಬಾ ಸಂತೋಷ. ಇವಾಗ ಮದುವೆ ಆಗಿದೆ ಅಲ್ವಾ, ಅದಕ್ಕೆ ತುಂಬಾ ಹೊಗಳ್ತಾ ಇದ್ದಾರೆ. ಇಲ್ಲ ಪಾಪ, ನಿಜವಾಗ್ಲೂ ನನಗೆ ಇವರನ್ನ ವಿಡಿಯೋದಲ್ಲಿ ನೋಡಿದಾಗ ಅವರ ಭಾಷೆ, ಅವರ ಮುಗ್ಧತೆ ಎಷ್ಟು ಇಷ್ಟ ಆಗಿತ್ತು. ಪ್ರತ್ಯಕ್ಷ ನೋಡಿದಾಗ್ಲೂ ನೀವು ಹಾಗೆ ಇದ್ದೀರಿ. ಇದು ನಿಮಗೆ ದೇವರು ಕೊಟ್ಟಂತ ವರ. ತುಂಬಾ ತುಂಬಾ ಸಕ್ಸೆಸ್ ಇರಲಿ ನಿಮಗೆ. ಆಲ್ ದಿ ಬೆಸ್ಟ್. ಸುದರ್ಶನ್ ಭಟ್ರು ಮತ್ತೆ ಅವರ ಮಿಸ್ಸಸ್ ಹಾಗೆ ಅವರ ತಮ್ಮ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ನಿಜ ಹೇಳಬೇಕಂದ್ರೆ ನಾನು ಅಂದುಕೊಂಡೇ ಇರಲಿಲ್ಲ ಇವರು ನಮ್ಮ ಜೊತೆಗೆಲ್ಲ ಮಾತಾಡ್ತಾರೆ ಇಷ್ಟು ಪ್ರೀತಿಯಿಂದ ಅಂತ ಹೇಳಿ. ಇವರು ದೊಡ್ಡ ಯೂಟ್ಯೂಬರ್, ಹಾಗೆಲ್ಲ ಮಾತಾಡಲ್ಲ ಅಂತ ಅಂದುಕೊಂಡಿದ್ದೆ. ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಮೊದಲೇ ಗೊತ್ತಿದ್ರೆ ನಾನು ಹೋಗುವಾಗ ಮೈಕ್ ಎಲ್ಲ ತಕೊಂಡು ಹೋಗ್ತಿದ್ದೆ. ಮಾತು ಕೂಡ ಕ್ಲಿಯರ್ ಆಗಿರ್ತಿತ್ತು, ಈಗ ಬೇರೆ ಬೇರೆ ಸೌಂಡ್ಗಳಲ್ಲಿ ಮಾತಾಡಿದ್ದು ಕೂಡ ಕೇಳಿಸ್ತಾ ಇರಲಿಲ್ಲ. ನಿಜ ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು. ಅದಕ್ಕೆ ಹೇಳೋದಲ್ವಾ, ತುಂಬಿದ ಕೊಡ ತುಳುಕೋದಿಲ್ಲ ಅಂತೇಳಿ. ಇಲ್ಲ ಅಂತಂದರೆ ಕೆಲವೊಬ್ಬರಿಗೆ ದೊಡ್ಡ ಯೂಟ್ಯೂಬರ್ ಅಲ್ಲ ಆದಮೇಲೆ ಅಹಂಕಾರ ಬಂದೋಗಿರುತ್ತೆ. ಹಾಗೆ ಇನ್ನೊಂದು ಖುಷಿ ವಿಷಯ ಏನಂತಂದರೆ ಅವರು ಕೂಡ ನನ್ನ ಚಾನೆಲನ್ನು ನೋಡಿದ್ರಂತೆ, ಗಾರ್ಡನ್ ವ್ಲಾಗ್ನ. ಅವ್ರು ನೋಡಿದ ತಕ್ಷಣ ಹೇಳಿದ್ರು, ನಿಮ್ಮದು ಗಾರ್ಡನ್ ವಿಡಿಯೋ ಎಲ್ಲ ಹಾಕ್ತೀರಿ ಅಲ್ವಾ, ನೋಡಿದ್ದೀನಿ ಅಂತೇಳಿ. ತುಂಬಾ ಖುಷಿ ಆಯಿತು, ಇಷ್ಟು ದೊಡ್ಡ ಯೂಟ್ಯೂಬರ್ ಆದರೂ ಕೂಡ ನಮ್ಮ ವಿಡಿಯೋನು ನೋಡ್ತಾರಲ್ವಾ ಅಂತೇಳಿ. ಅವ್ರ ಮಿಸ್ಸಸ್ ಕೂಡ ತುಂಬ ಒಳ್ಳೆಯವರು, ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು. ತುಂಬ ಸರಳ ಸ್ವಭಾವದವರು, ಸ್ವಲ್ಪನೂ ಅಹಂಕಾರ ಇಲ್ಲ. ಹಳ್ಳಿಯಲ್ಲಿರುವವರು ಎಷ್ಟು ಪ್ರೀತಿಯಿಂದ ಮುಗ್ಧತೆಯಿಂದ ಮಾತಾಡಿಸ್ತಾರೆ ನೋಡಿ, ಅದೇ ಮುಗ್ಧತೆಯ ಭಾವ ಇದೆ ಇವರಲ್ಲಿ. ಇಷ್ಟು ಒಳ್ಳೆ ಮನಸ್ಸಿರುವಂಥ ಬಟ್ ಆ್ಯಂಡ್ ಬಟ್ ಸಹೋದರರಿಗೆ ಇನ್ನೂ ಹೆಚ್ಚಿನ ಸಕ್ಸಸ್ ಸಿಗಲಿ ಅಂತೇಳಿ ಆಶಿಸ್ತೀನಿ. ಹಾಗೆ ಸಾಯಂಕಾಲ 8:30 ಸುಮಾರಿಗೆ ಹವ್ಯಕದಲ್ಲಿ ಊಟ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಬಾರ್ಲಿ ಮಸಾಲೆ ದೋಸೆ, ಅಕ್ಕಿ ರೊಟ್ಟಿ, ಚಿಕ್ಕು ರಸಾಯನ, ತುಂಬ ಅಂದರೆ ತುಂಬ ವೆರೈಟಿ ಇತ್ತು. ಎಲ್ಲನೂ ಒಂದಕ್ಕಿಂತ ಒಂದು ರುಚಿ ಇತ್ತು. ತೊಂಡೆಕಾಯಿ, ಉಪ್ಪಿನಕಾಯಿ, ಹಾಗೆ ತುಂಬ ಜನ ಪರಿಚಯದವರು ಕೂಡ ಸಿಕ್ಕಿದರು. ಅಮ್ಮನ್ ಫೋನ್
ಅಲ್ಲಿ ನನ್ನ ಚಾನೆಲ್ ವ್ಯೂವರ್ಸ್ ಕೂಡ ಸಿಕ್ಕಿದ್ರು ತುಂಬಾ ಖುಷಿ ಆಯ್ತು ಅವರ ಜೊತೆ ಎಲ್ಲ ಮಾತಾಡಿ ಕೆಲವೊಬ್ಬರ ಜೊತೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳ್ಳಕ್ಕೆ ಆಗಿಲ್ಲ ಹಾಗೆ ಕೊನೆಯಲ್ಲಿ ಇವರು ಗಾಯತ್ರಿ ಮೇಡಂ ಅವರು ಸಿಕ್ಕಿದ್ರು ಎಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ತುಂಬಾ ಖುಷಿ ಆಗುತ್ತೆ ಈ ರೀತಿ ಸಿಕ್ಕಿದಾಗ ಬಂದು ಮಾತಾಡಿಸಿದಾಗ ಏನೋ ಒಂದರ ಖುಷಿ ಸಿಗುತ್ತೆ ಈ ಪ್ರೀತಿಗೆ ಬೆಲೆ ಕಟ್ಟಕ ಆಗಲ್ಲ ಅಲ್ವಾ ಅದಕ್ಕೋಸ್ಕರ YouTube ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಇಂತ ಗಿಫ್ಟ್ ಸಿಗೋದಿಕ್ಕೆ YouTube ಏ ಕಾರಣ ಅಲ್ವಾ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ